ಒಂದು ಸ್ಟೋರಿ ಐದು ದಿನದ ಮುಂಚೆ ನಿಮ್ಮ ವಿಸ್ತಾರ ನ್ಯೂಸ್ ಬ್ರೇಕಿಂಗ್ ಬುಲೆಟಿನ್ಲೇ ನಾವು ಬ್ರೇಕ್ ಮಾಡಿದಂತಹ ಸುದ್ದಿ. ಕಾರ್ ಅನ್ನ ಮಾಡಿಫಿಕೇಶನ್ ಮಾಡಿದ್ದಾರೆ, ಅದರ ಸಂಬಂಧ ವಿಸ್ತಾರ ನ್ಯೂಸ್ ಅಲ್ಲಿ ಒಂದು ಸುದ್ದಿ ಪ್ರಸಾರ ಆಗಿತ್ತು. ಈ ಪ್ರಸಾರದ ಬೆನ್ನಲ್ಲೇ ಈಗ ಮಗದೊಂದು ಅದಕ್ಕೆ ಸಂಬಂಧಪಟ್ಟಾಗಿ ಒಂದು ಆಯಾಮ ಸಿಕ್ಕಿದೆ. ಈ ಹಿಂದೆ ಗ್ರಾಹಕರಿಗೆ ಕಾರ್ ಶೋರೂಮ್ ನಿಂದ ಮೋಸ ಆಗಿದೆ ಅಂತ ಹೇಳಲಾಗ್ತಾ ಇತ್ತು, ಆದರೆ ಈಗ ಕಾರ್ ಶೋರೂಮ್ ಕಡೆಯಿಂದ ಹೊಸ ಟ್ವಿಸ್ಟ್ ಸಿಕ್ಕಿದೆ. ಗ್ರಾಹಕ ಕಾರ್ ಮಾಡಿಫಿಕೇಶನ್ ಮಾಡಬೇಕು ಅಂತ ಹೇಳಿದ್ರು, ಅವರಾಗೇ ಕಾರ್ ಮಾಡಿಫಿಕೇಶನ್ ಮಾಡಬೇಕು ಅಂತ ಹೇಳಿದ್ರು ಅನ್ನೋ ಮಾಹಿತಿ ಸಿಗ್ತಾ ಇದೆ. ಇದಕ್ಕೋಸ್ಕರ ಅನಂತ್ ಕಾರ್ಸ್ಗೆ 10 ಲಕ್ಷ ರೂಪಾಯಿ ಕೂಡ ಪಾವತಿ ಮಾಡಿದ್ರು. ಆದರೆ ಈ ಬಗ್ಗೆ ಗ್ರಾಹಕ ನ್ಯಾಯಾಲಯಕ್ಕೆ ಪೂರ್ಣ ಮಾಹಿತಿಯನ್ನು ಕೊಟ್ಟಿರಲಿಲ್ಲ. ಗ್ರಾಹಕ ತನಗೆ ಅನುಕೂಲ ಆಗಬೇಕು ಅಂತ ಕೆಲ ಆಯ್ದ ಮಾಹಿತಿಗಳನ್ನು ಮಾತ್ರ ಕೋರ್ಟ್ಗೆ ಸಲ್ಲಿಸಿದ್ರಂತೆ. ಈ ಮೂಲಕ ಕೋರ್ಟ್ನಲ್ಲಿ ದಿಕ್ಕು ತಪ್ಪಿಸುವಂತಹ ಪ್ರಯತ್ನ ಮಾಡಿದ್ದಾರೆ ಅಂತ ಅನಂತ್ ಕಾರ್ಸ್ ಆರೋಪ ಮಾಡಿದ್ದಾರೆ. ಈಗ ಕೋರ್ಟ್ ನೀಡಿರುವಂತಹ ಆದೇಶವನ್ನು ನಾವು ಗೌರವಿಸ್ತೀವಿ, ಆದರೆ ದಂಡ ಕಟ್ಟಬೇಕು ಅನ್ನೋ ಆದೇಶವನ್ನು ಪ್ರಶ್ನೆ ಮಾಡಿ ಮೇಲ್ಮನವಿಯನ್ನು ಸಲ್ಲಿಸೋದಕ್ಕೆ ನಾವು ನಿರ್ಧಾರ ಮಾಡಿದ್ದೀವಿ ಅಂತ ಅನಂತ್ ಕಾರ್ಸ್ ಸೇಲ್ಸ್ ವಿಭಾಗದ ಜನರಲ್ ಮ್ಯಾನೇಜರ್ ಕಿರಣ್ ಕುಮಾರ್ ವಿಸ್ತಾರ ನ್ಯೂಸ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಜನರಲ್ ಮ್ಯಾನೇಜರ್ ಅನಂತ್ ಕಾರ್ಸ್ ಕಿರಣ್ ಕುಮಾರ್ ಅವರೇ ಮಾತಾಡಿದ್ದಾರೆ. ಹಾಗಾದರೆ ಅವರ ಅದಕ್ಕೆ ಕ್ಲಾರಿಫಿಕೇಶನ್ ಏನು ಮತ್ತು ಅವರೇನು ಮಾಡಬೇಕು ಅಂದ್ಕೊಂಡಿದ್ದಾರೆ? ಕಿರಣ್ ಕುಮಾರೇ ಮಾತಾಡಿದ್ದಾರೆ, ಬನ್ನಿ ತೋರಿಸ್ತೀನಿ. ಅವರು ಏನು ಬೇಕು ಅಂತ ಹೇಳಿದ್ದಾರೆ, ಆ ಅಗತ್ಯಕ್ಕೆ ತಕ್ಕನ ಹಾಗೆ ಬ್ರ್ಯಾಂಡಿಂದ ಗಾಡಿ ಕಸ್ಟಮೈಸ್ ಆಗಿ ಅವ್ರಿಗೋಸ್ಕರ ಬಂದಿರುವಂಥದ್ದು. ಇದು ಸ್ಟ್ಯಾಂಡರ್ಡ್ ಪ್ರೊಡಕ್ಷನಲ್ಲಿ ಬಂದಿರುವಂಥ ಜಸ್ಟ್ ಇನ್ನೊಂದು ಗಾಡಿ ಅಲ್ಲ, ಇದು ಇದು ಅವ್ರಿಗೋಸ್ಕರನೇ ಕಸ್ಟಮೈಸ್ ಆಗಿ ಬಂದಿರುವಂಥ ಒಂದು ಗಾಡಿ. ಅವ್ರು ಏನು ಬೇಕು ಅಂದಿದ್ರು ಅದನ್ನು ಬ್ರ್ಯಾಂಡ್ ಮುಖಾಂತರನೇ ಅವರಿಗೆ ಮಾಡಿ ಅವರಿಗೆ ಒದಗಿಸಿರುವಂಥ ಒಂದು ಗಾಡಿ. ಗಾಡಿ ಡೆಲಿವರಿ ತೊಗೊಂಡಿದ್ದಾರೆ, ಡೆಲಿವರಿ ತೊಗೊಂಡು ವರ್ಷಗಟ್ಟಲೆ ಬಳಸಿದ್ದಾರೆ. 2-2.5 ವರ್ಷ ಆದ ನಂತರ ಅವರಿಗೆ ಯಾವ ಕಾರಣಕ್ಕೋಸ್ಕರ ಇದು ಈ ರೀತಿಯಾದಂಥ ಒಂದು ಕನ್ಫ್ಯೂಷನ್ ಆಗಿದೆ ಅನ್ನೋದು ನಮ್ಗೆ ಇವತ್ತಿಗೂ ಸರಿಯಾಗಿ ಕಾಣ್ತಾ ಇಲ್ಲ. ಎನಿವೆ, ಕೋರ್ಟ್ ಆದೇಶ ಏನಿದೆ ಅದು ನಮಗೂ ಬಂದಿದೆ ಕಾಪಿ. ಸೊ ಅದಕ್ಕೆ ಈಗ ಡೆಫಿನೆಟ್ಲಿ ನಾವು ಬ್ರ್ಯಾಂಡ್ನ ಕನ್ಸಲ್ಟ್ ಮಾಡಿ ಅವರ ಕಡೆಯಿಂದ ಒಪಿನಿಯನ್ ತೊಗೊಂಡು ಅದಕ್ಕೆ ಸಂಬಂಧಪಟ್ಟಂಥ ಸೂಕ್ತ ಮಾಹಿತಿ, ಯಾಕಂತಂದರೆ ಈ ರೀತಿಯಾದಂಥದ್ದು ಪ್ರಾಬಬಲಿ ಕಸ್ಟಮರ್ ಒನ್ ಸೈಡ್ ವರ್ಷನ್ನ ಏನು ಕೊಟ್ಟಿದ್ದಾರೆ ಅದರ ಮೇಲೆ ಇದು ವರ್ಡಿಕ್ಟ್ ಕಂಪ್ಲೀಟ್ ಆಗಿದ್ರೂ ಆಗಿರಬಹುದು, ಅಥವಾ ಕೆಲವು ಡೀಟೇಲ್ಸ್ನ ಇನ್ನೂ ಫುಲ್ಲಾಗಿ ಫರ್ನಿಷ್ ಮಾಡದೇನೂ ಇರಬಹುದು. ಸೊ ಅದು ಏನಿದೆ ಅನ್ನೋದನ್ನು ನಾವು ಬ್ರ್ಯಾಂಡ್ ಒಪಿನಿಯನ್ ತೊಗೊಂಡು ಅದರ ಪ್ರಕಾರ ನಾವು ಫರ್ದರ್ ಏನಿದೆ ನಾವು ಕೋರ್ಟಿಗೆ ಇದನ್ನು ಸಬ್ಮಿಟ್ ಮಾಡಿ ಮುಂದಕ್ಕೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ.